ಒಂದು ನಿಮಿಷ, ಗೋವಿಂದರಾಜ ನಗರ, ವಿಜಯನಗರ, ಬಿನ್ನಿಪೇಟೆ, ಅಲ್ಲಿಂದ ರಾಜ್ಯದಲ್ಲಿ ಯಾವುದಾದ್ರು ಕ್ಷೇತ್ರಗಳಿಗೆ ಹೋದರೂ ಕೂಡ ನಾನು ಸುಮಾರು ಒಂದು 2 ವರ್ಷದಿಂದನೇ ನಮ್ಮ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದೆ, ನನಗೆ ಯಾವುದಾದ್ರು ಜಿಲ್ಲೆ ಕೊಟ್ಟರು ನಾವು ಹೋಗ್ತೀನಿ ಅಂತ. ನಾನು ಈ ಪಾರ್ಟಿಗೆ ಬಂದಿದ್ದೆ ಯಾವುದಾದ್ರು ಜಿಲ್ಲೆಗೆ ಕೊಡ್ತೀವಿ ಅಂದಾಗ ಯಡಿಯೂರಪ್ಪನವ್ರಿಗೆ ಅವತ್ತು ನಾನು ಕಂಡೀಷನ್ ಹಾಕಿದ್ದೆ ಅದು. ಆದರೆ ಅದು ಆಗಿಲ್ಲ. ರಾಜ್ಯದ ರಾಜಧಾನಿ ಒಂದು ಆ ಥರ ಪಕ್ಷಕ್ಕೆ ವರಿಷ್ಠ ಬಿಟ್ಟಿದ್ದು, ಸಿದ್ದರಾಮಯ್ಯನವ್ರ ಮೇಲೆ ಸೋಮಣ್ಣವ್ರನ್ನ ಹಾಕೋದಕ್ಕೆ ಕರೆಸವ್ರೆ ಅನ್ನೋದು ಅವೆಲ್ಲವೂ ಕೂಡ ವದಂತಿಗಳು. ಅದನ್ನು ನಾನು ಇಷ್ಟಪಡೋದಿಲ್ಲ. ಒಂದು ನಿಮಿಷ, ಗೋವಿಂದರಾಜ ನಗರ, ವಿಜಯನಗರ, ಬಿನ್ನಿಪೇಟೆ, ಅಲ್ಲಿಂದ ರಾಜ್ಯದಲ್ಲಿ ಯಾವುದಾದ್ರು ಕ್ಷೇತ್ರಗಳಿಗೆ ಹೋದರೂ ಕೂಡ ನಾನು ಸುಮಾರು ಒಂದು 2 ವರ್ಷದಿಂದನೇ ನಮ್ಮ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದೆ, ನನಗೆ ಯಾವುದಾದ್ರು ಜಿಲ್ಲೆ ಕೊಟ್ಟರು ನಾವು ಹೋಗ್ತೀನಿ ಅಂತ. ನಾನು ಈ ಪಾರ್ಟಿಗೆ ಬಂದಿದ್ದೆ ಯಾವುದಾದ್ರು ಜಿಲ್ಲೆಗೆ ಕೊಡ್ತೀವಿ ಅಂದಾಗ ಯಡಿಯೂರಪ್ಪನವ್ರಿಗೆ ಅವತ್ತು ನಾನು ಕಂಡೀಷನ್ ಹಾಕಿದ್ದೆ ಅದು. ಆದರೆ ಅದು ಆಗಿಲ್ಲ. ರಾಜ್ಯದ ರಾಜಧಾನಿ ಒಂದು ಆ ಥರ ಪಕ್ಷಕ್ಕೆ ವರಿಷ್ಠ ಬಿಟ್ಟಿದ್ದು, ಸಿದ್ದರಾಮಯ್ಯನವ್ರ ಮೇಲೆ ಸೋಮಣ್ಣವ್ರನ್ನ ಹಾಕೋದಕ್ಕೆ ಕರೆಸವ್ರೆ ಅನ್ನೋದು ಅವೆಲ್ಲವೂ ಕೂಡ ವದಂತಿಗಳು. ಅದನ್ನು ನಾನು ಇಷ್ಟಪಡೋದಿಲ್ಲ. ಸರಿ.